ಬಂದವರಿಗೆ ಇಫ್ತಾರ್ ಕೂಟ ಆಯೋಜನೆ ಮಾಡುವ ಮೂಲಕ ಭಾವೈಕ್ಯತೆ ಮೆರೆದ ನಸ್ಲಾಪುರ್ ಗ್ರಾಮದ ಹನುಮ ಮಾಲಾಧಾರಿಗಳು. ಮುಸ್ಲಿಂ ಸಮಾಜದ ಪವಿತ್ರ ತಿಂಗಳವಾದ ರಂಜಾನ್ ತಿಂಗಳಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ದಿನವಿಡೀ ಉಪವಾಸ ನಿಂತು ಸಾಯಂಕಾಲ ಉಪವಾಸ ಬಿಡುವ ಸಮಯಕ್ಕೆ ನಸ್ಲಾಪುರ್ ಗ್ರಾಮದ ಎಲ್ಲ ಹನುಮ ಮಾಲಾಧಾರಿ ಯುವಕರು ಗ್ರಾಮದ ಎಲ್ಲ ಮುಸ್ಲಿಂ ಬಾಂಧವರಿಗೆ ಇಫ್ತಾರ್ ಕೂಟವನ್ನು ಆಯೋಜಿಸಿ ಸಿಹಿ ಹಂಚಿ ಆಚರಿಸಿದರು. ನಸ್ಲಾಪುರ್ ಗ್ರಾಮದ ಹನುಮ ಮಾಲಾಧಾರಿ ಎಲ್ಲ ಯುವಕರು ಗ್ರಾಮದ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು. ಈ ವೇಳೆ ನಸ್ಲಾಪುರ್ ಗ್ರಾಮದ ಮುಸ್ಲಿಂ ಸಮಾಜದ ಮುಖಂಡರಾದ ಅಬ್ದುಲ್ ತಂಬಟ್ ಮಾತನಾಡಿ, ನಸ್ಲಾಪುರ್ ಗ್ರಾಮದ ಎಲ್ಲ ಹಿಂದೂ ಬಾಂಧವರು ಹಿಂದೂ ಮುಸ್ಲಿಂ ದಲಿತ ಸಮಾಜದ ಏಳ್ಗೆಗಾಗಿ ಒಗ್ಗಟ್ಟಿನಿಂದ ಶ್ರಮಿಸಿ ಸಮಾಜದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಲ್ಲರೂ ಒಂದಾಗಿ ಬಾಳುವ ಸಂಗತಿ ಆಚರಿಸಿಕೊಂಡು ಬಂದಿದ್ದೇವೆ. ಮುಸ್ಲಿಂ ಸಮಾಜದ ಯಾವುದೇ ಹಬ್ಬ ಇದ್ದರೂ ಇದರಲ್ಲಿ ಹಿಂದೂ ಬಾಂಧವರು ಪಾಲ್ಗೊಂಡು ಅದ್ದೂರಿಯಾಗಿ ಆಚರಿಸಿ ಬಂದಿದ್ದೇವೆ. ಇಂದು ನಸ್ಲಾಪುರ್ ಗ್ರಾಮದ ಎಲ್ಲ ಹನುಮ ಮಾಲಾಧಾರಿ ಯುವಕರು ಮುಸ್ಲಿಂ ಸಮಾಜದ ಎಲ್ಲ ಬಾಂಧವರಿಗೆ ಇಫ್ತಾರ್ ಕೂಟ ಆಯೋಜನೆ ಮಾಡಿದ್ದು ಭಾವೈಕ್ಯತೆಯಾಗಿದೆ ಎಂದು ಹೇಳಿದರು. ನಮ್ಮ ಗ್ರಾಮದ ನಸ್ಲಾಪುರ್ ಗ್ರಾಮದ ಹನುಮಾಳ ಯುವಕ ಸಂಘದ ವತಿಯಿಂದ ನಮ್ಮ ಮುಸ್ಲಿಂ ಸಮಾಜದ ರಂಜಾನ್ ಹಬ್ಬದ ಈ ಉಪವಾಸದ ಕಾರ್ಯಕ್ರಮಕ್ಕೆ ಬಂದು ಉಪವಾಸ ಇದ್ದಂಥ ಮುಸ್ಲಿಂ ಬಾಂಧವರಿಗೆ ಸಿಹಿಯನ್ನು ಹಂಚಿ ಗ್ರಾಮದ ಸೌಹಾರ್ದತೆಯನ್ನು ಮೆರೆದಂಥ ನಮ್ಮ ಈ ಯುವಕ ಮಂಡಳ ಹನುಮಾಳ ಯುವಕ ಮಂಡಳವರಿಗೆ ನಮ್ಮ ನನ್ನ ವತಿಯಿಂದ ಹಾಗೂ ನಮ್ಮ ಈ ಮುಸಲ್ಮಾನ್ ಸಮಾಜದಿಂದ ಹಾಗೂ ನಮ್ಮ ಗ್ರಾಮದ ವತಿಯಿಂದ ಅವರಿಗೆ ಇವತ್ತಿನ ದಿವಸ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ, ಇದು ನಾವು ಅನೇಕ ಸಲ ನಮ್ಮ ಗ್ರಾಮದಲ್ಲಿ ಸೌಹಾರ್ದತೆ ಮತ್ತು ಸಮಾಜದ ಏಕತೆಗೆ ಒತ್ತು ಕೊಡುತ್ತಾ ಬಂದಂಥ ಈ ನಮ್ಮ ಗ್ರಾಮ ಅನೇಕ ನಮ್ಮ ಗ್ರಾಮದ ಸಮಾಜದ ಹಿತದೃಷ್ಟಿಯಿಂದ ಎಷ್ಟೋ ಯಾವ ಕೆಲಸಗಳು ಬಂದಲ್ಲಿ ಗ್ರಾಮದ ಎಲ್ಲ ಸಮಾಜದವರು ಒಗ್ಗೂಡಿ ಅದನ್ನು ಒಂದೇ ವೇದಿಕೆಯಲ್ಲಿ ಬಗೆಹರಿಸುವಂಥ ಕೆಲಸವನ್ನು ಇವತ್ತಿನ ತನಕ ಮಾಡಿಕೊಂಡು ಬಂದಿದ್ದೀವಿ. ಇದು ಒಂದು ಇವತ್ತಿನ ದಿವಸ ಉದಾಹರಣೆಯಾಗಿದೆ. ನಮ್ಮ ಊರಲ್ಲಿ ಸರಾಯಿ ಅಂಗಡಿಯಾಗಲಿ ಎಲ್ಲ ಸಮಾಜದವರು ಕೂಡಿ ಎಲ್ಲ ಜಾತಿಯವರು ಕೂಡಿ ಅದನ್ನು ಸಮಾಜದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ಅದಕ್ಕೆ ಸ್ಟ್ರೈಕನ್ನು ಮಾಡುವ ಮೂಲಕ ಅದನ್ನು ನರಸಾಪುರದಲ್ಲಿ ಅಂಗಡಿಯನ್ನು ತೆರೆಯಲು ಕೊಡಲಿಲ್ಲ. ಇದು ಒಂದು. ಹಾಗೂ ನಮ್ಮ ಸಮಾಜದ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬಂದಿರುವ ಮೊಹರಂ ಹಬ್ಬವನ್ನು ಗ್ರಾಮದಲ್ಲಿ ಇಡೀ ಮುಸ್ಲಿಂ ಹಾಗೂ ಹಿಂದೂ ಸಮಾಜದವರೇ ಇವತ್ತಿನ ತನಕ ಮಾಡ್ತಾ ಬಂದಿದ್ದಾರೆ. ಹಾಗೂ ಯಾವುದೇ ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಯಾವುದೇ ಬಂದರೂ ಊರಿನ ಮುಖಂಡರ ನೇತೃತ್ವದಲ್ಲಿ ಏಕತೆಯನ್ನು ಮೇಲೆತ್ತಿ ತೋರಿಸಿ ನಮ್ಮ ಗ್ರಾಮದ ಏಕತೆಯನ್ನು ತೋರಿಸಿ ನಾವು ಎಲ್ಲ ಕೆಲಸಗಳನ್ನು ಸಮಾಜದ ಊರಿನ ಹಿತದೃಷ್ಟಿಯಿಂದನೇ ಎಲ್ಲ ಕಾರ್ಯಗಳನ್ನು ಇಲ್ಲಿವರೆಗೆ ಮಾಡುತ್ತಾ ಬಂದಿದ್ದೇವೆ. ಇದು ಒಂದು ಇವತ್ತಿನ ದಿವಸ ನಮ್ಮ ಸಮಾಜಕ್ಕೆ ಅತಿ ಆನಂದವನ್ನು ಉಂಟು ಮಾಡುವಂಥ ಕಾರ್ಯ ಈ ಹನುಮಾಳ ಸಂಘದವರು ಮಾಡಿದ್ದಾರೆ. ಇದಕ್ಕೆ ನಾನು ಮತ್ತೊಂದು ಸಲ ನನ್ನ ಹೃತ್ಪೂರ್ವಕವಾದಂಥ ಅವರಿಗೆ ವಂದನೆಗಳನ್ನು ಅರ್ಪಿಸಿ